ಹಾಯ್, ವಿವೊ ವಿ 17 ಪ್ರೊ ಈ ಫೋನ್ನ ಬಗ್ಗೆ ಫುಲ್ ಸ್ಪೆಸಿಫಿಕೇಶನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿವೊ ವಿ 17 ಪ್ರೊ ಈ ಫೋನ್ 30,000 ಲಾಂಚ್ ಆಗ್ತಿರುವಂಥದ್ದು. ಮೊದಲನೇದಾಗಿ ಈ ಫೋನ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಈ ಫೋನಲ್ಲಿ ಮೇನ್ಲಿ ಕ್ಯಾಮರಾ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ನೀಡಿದ್ದಾರೆ. ಮೊದಲನೇದಾಗಿ ಡಿಸ್ಪ್ಲೇ ಬಗ್ಗೆ ಮಾತಾಡೋದ್ರೆ 6.44 ಇಂಚಿನ ಫುಲ್ ಹೆಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವ ಅಮೂಲ್ಯ ಡಿಸ್ಪ್ಲೇ ಇರುವಂಥದ್ದು. ಮತ್ತು ಈ ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 8+128GB ಇಂಟರ್ನಲ್ ಮೆಮೊರಿ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 675 ಇರುವಂಥದ್ದು. ಇದೇ ಪ್ರೊಸೆಸರ್ ಇರುವಂಥ ಫೋನ್ ನಿಮಗೆ 11,000 ಸಿಗುತ್ತೆ. ಈ ಪ್ರೈಸ್ ರೇಂಜ್ಗೆ ನಿಮಗೆ K20 Pro ತೊಗೋತಿದ್ದಾರೆ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 855 ಇರುವಂಥ ವೆರಿ ಹೈ ಪ್ರೊಸೆಸರ್ ಇರುವಂಥ ಫೋನ್ ಸಿಗುತ್ತೆ. ಈ ಫೋನ್ ಈ ಪ್ರೈಸ್ ರೇಂಜಿಗೆ ಇದು ವೇಸ್ಟ್ ಅಂತ ಹೇಳ್ತೀನಿ. ಇನ್ನು ಕ್ಯಾಮರಾ ಬಗ್ಗೆ ಮಾತಾಡೋದ್ರೆ ರೇರಲ್ಲಿ ಕ್ವಾಡ್ ಕ್ಯಾಮರಾ ಇರುವಂಥದ್ದು. 48MP ಪ್ರೈಮರಿ ಸೆನ್ಸರ್ ಮತ್ತು ಇದರಲ್ಲಿ ಸೋನಿ IMX 582 ಸೆನ್ಸರನ್ನು ಉಪಯೋಗ ಮಾಡಲಾಗಿರುವಂಥದ್ದು. ಮತ್ತು ಎರಡನೇ ಕ್ಯಾಮರಾ ಬಂದುಬಿಟ್ಟು 8MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ನೀಡಿದ್ದಾರೆ. ಮೂರನೇದು ಬಂದುಬಿಟ್ಟು 13MP ಟೆಲಿಫೋಟೋ ಲೆನ್ಸ್ ಮತ್ತು 2MP ಡೆಪ್ತ್ ಸೆನ್ಸರ್ ಕೂಡ ನೀಡಿದ್ದಾರೆ. ಮತ್ತು ಫ್ರಂಟ್ ಕ್ಯಾಮರಾ ಬಗ್ಗೆ ಮಾತಾಡೋದಾದರೆ ಲೈಫಲ್ಲಿ ಇಂಥ ಕ್ಯಾಮರಾ ನೋಡಿಲ್ಲ ಆಯ್ತಾ. 32MP ಎರಡು ಕ್ಯಾಮರಾ ಇರುವಂಥದ್ದು, ಅದರಲ್ಲೊಂದು ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ನೀಡಿದ್ದಾರೆ. ಸೊ ಫ್ರಂಟ್ ಕ್ಯಾಮರಾ ಕ್ರೇಜಿ ಆಗಿರುವಂಥದ್ದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನೀಡಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ 4100mAh ಕೆಪ್ಯಾಸಿಟಿ ಇರುವಂಥ ಬ್ಯಾಟ್ರಿ ಇರುವಂಥದ್ದು. ಜೊತೆಗೆ ಇದರಲ್ಲಿ ಈ ಫೋನ್ನ ಬಾಕ್ಸ್ ಒಳಗೆ ನಿಮಗೆ 18W ಫಾಸ್ಟ್ ಚಾರ್ಜರ್ ಕೂಡ ನೀಡಿದ್ದಾರೆ. ಫೈನಲಿ ಇದಿಷ್ಟು ನನ್ನ ಸ್ಪೆಸಿಫಿಕೇಶನ್. 30,000 ಕೊಟ್ಟು ಈ ಫೋನ್ ತೊಗೊಳ್ಳೋದಕ್ಕಿಂತ ನಿಮಗೆ ರೆಡ್ಮಿ K20 Pro ತೊಗೊಳ್ಬೋದು ಅನಿಸುತ್ತೆ. ಇದು ನನ್ನ ವಿವೊ ವಿ 17 Pro ಫುಲ್ ಕಂಪ್ಲೀಟ್ ರಿವ್ಯೂ. ಮತ್ತು ಹಳೆ ವಿಡಿಯೋದಲ್ಲಿ JRS ಎಂಬುವರು ಆವ್ಸಮ್ ರಿವ್ಯೂ ಬ್ರದರ್ ಅಂತ ಕಮೆಂಟ್ ಮಾಡಿದರು. ಇದೇ ರೀತಿ ಈ ರಿವ್ಯೂ ಬಗ್ಗೆ ನಿಮಗೆ ಅನಿಸುತ್ತೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸಿ. ಲಾಸ್ಟ್ ಕಮೆಂಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೌಟ್ ಔಟ್ ಇರುತ್ತೆ. ಬಾಯ್ ಬಾಯ್.